ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗಸೌಧ ಇವರಿಂದ ಏನಪ್ಪ ಅಂದ್ರೆ ಹೊಸ ಅಧಿಸೂಚನೆ ಬಂದಿದೆ ಅದರ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ನೋಡ್ರಿ ಅಧಿಸೂಚನೆ ಏನಪ್ಪ ಅಂದ್ರೆ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರ ರಿಲೀಸ್ ಮಾಡಿದ್ದಾರೆ ಸೊ ಏನ್ ಹೇಳ್ತಿದ್ದಾರೆ ನೋಡ್ರಿ ಆಯೋಗವು ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸೇವಾ ಸಾಮಾನ್ಯ ನಿಯಮಗಳು ಮತ್ತು ತಿದ್ದುಪಡಿ ನಿಯಮಗಳು ಎರಡ್ ಸಾವಿರದ ಜಲಸಂಪನ್ಮೂಲ ಇಲಾಖೆಯಲ್ಲಿ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿನ ಈ ಕೆಳಕಂಡ ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಹುದ್ದೆಗಳು ಯಾವ್ದಪ್ಪ ಅಂದ್ರೆ ಗ್ರೂಪ್ ಸಿ ಹುದ್ದೆಗಳು ಇದಕ್ಕೂ ಎಲ್ಲಿರೋದಪ್ಪ ಅಂದ್ರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಇದೆ ಅದು ಕೂಡ ಏನಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿನ ಗ್ರೂಪ್ ಸಿ ಹುದ್ದೆಗಳು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲಾಖೆ ಹೆಸರು ಏನಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕ ವೃಂದದ ಗ್ರೂಪ್ ಸಿ ಹುದ್ದೆಗಳು ಕಿರಿಯ ಇಂಜಿನಿಯರ್ ಸಿವಿಲ್ ಅರವತ್ತಾರು ಹುದ್ದೆಗಳಿದ್ರೆ ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್ ಮೂರು ಹುದ್ದೆಗಳಿವೆ ಸೊ ಅರ್ಜಿ ಶುಲ್ಕ ಸ್ವೀಕೃತಿ ಕಾಲಮಿತಿ ನೋಡ್ರಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಹದಿನೆಂಟು ಹನ್ನೊಂದು ಅರ್ಜಿಗಳನ್ನು ಸಲ್ಲಿಸುವ ಪ್ರಕ್ರಿಯೆ ಯಾವುದಿದೆ ಅಂದ್ರೆ ಮೊದಲನೇ ಹಂತದಲ್ಲಿ ನೀವು ಪ್ರೊಫೈಲ್ ಕ್ರಿಯೇಷನ್ ಅಥವಾ ಅಪ್ಡೇಷನ್ ಅನ್ನು ಮಾಡಬೇಕು ಎರಡನೇ ಹಂತದಲ್ಲಿ ಅಪ್ಲಿಕೇಶನ್ ಸಬ್ಮಿಷನ್ ಅನ್ನ ಮಾಡಬೇಕು ಮೂರನೇ ಹಂತದಲ್ಲಿ ನೀವು ಫೇಸ್ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನ್ ಮಾಡಬೇಕಾಗುತ್ತೆ ನೋಡ್ರಿ ಶುಲ್ಕ ಎಷ್ಟಿದೆಯಪ್ಪ ಅಂದ್ರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿ ಇದ್ರೆ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಜೊತೆಗೆ ನೋಡ್ರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನ ಕೊಟ್ಟಿದ್ದಾರೆ ಆದರೆ ಎಲ್ಲರೂ ಸಹ ಏನ್ ಮಾಡಬೇಕಪ್ಪ ಅಂದ್ರೆ ಪ್ರೊಸೆಸಿಂಗ್ ಫೀಸ್ ಅನ್ನು ಕೊಡಬೇಕು ಅಂದ್ರೆ ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟಾಗತ್ತಪ್ಪ ಅಂದ್ರೆ ಆರ್ನೂರ ಮೂವತ್ತೈದು ರೂಪಾಯಿ ಆದ್ರೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರ ಮೂವತ್ತೈದು ಆಗುತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಂಬತ್ತೈದು ರೂಪಾಯಿ ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಮೂವತ್ತೈದು ರೂಪಾಯಿ ಪ್ರೊಸೆಸಿಂಗ್ ಶುಲ್ಕ ಅಥವಾ ಪ್ರೊಸೆಸಿಂಗ್ ಫೀ ಅಥವಾ ಪ್ರಕ್ರಿಯೆ ಶುಲ್ಕವನ್ನು ನೀವು ಕೊಡಬೇಕಂತ ಹೇಳ್ತಿದ್ದಾರೆ ಅಭ್ಯರ್ಥಿಗಳು ನಿಗದಿಪಡಿಸಿದ ಶುಲ್ಕವನ್ನು ಕಡ್ಡಾಯವಾಗಿ ಪಾವತಿಸತಕ್ಕದ್ದು ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂತರಿಸಲಾಗುವುದಿಲ್ಲ ಅಥವಾ ಅದನ್ನು ಆಯೋಗವು ನಡೆಸುವ ಇತರ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ ಶುಲ್ಕ ಸಂದಾಯ ಮಾಡದಿದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂತ ಹೇಳ್ತಿದ್ದಾರೆ ಸೊ ಆಯ್ಕೆ ವಿಧಾನ ನೋಡೋಣ ಅದಕ್ಕಿಂತ ಮುಂಚೆ ಆಯ್ಕೆ ವಿಧಾನ ನೋಡೋಣ ನೋಡ್ರಿ ಆಯ್ಕೆ ವಿಧಾನ ಯಾವ ಅಂದ್ರೆ ಕನ್ನಡ ಭಾಷಾ ಪರೀಕ್ಷೆ ರೀತಿಯ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದು ಉಪನಿಯಮ ಏಳರನ್ವಯ ಅರ್ಜಿ ಸಲ್ಲಿಸುವ ಎಲ್ಲಾ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯು ಕಡ್ಡಾಯವಾಗಿದ್ದು ಸದರಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯದೇ ಹೊರತು ಆಯ್ಕೆಗೆ ಅರ್ಹರಾಗುವುದಿಲ್ಲ ಈ ಪರೀಕ್ಷೆ ಗರಿಷ್ಠ ನೂರ ಐವತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತದೆ ಅಭ್ಯರ್ಥಿಯು ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಬೇಕು ಈ ಪ್ರಶ್ನೆ ಪತ್ರಿಕೆಗಳನ್ನು ಎಸ್ ಎಸ್ ಎಲ್ ಸಿ ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುವುದು ಸೊ ನೋಡ್ರಿ ಯಾರೆಲ್ಲ ಅರ್ಜಿ ಸಲ್ಲಿಸ್ತಿರಲ್ಲ ಈ ಪರೀಕ್ಷೆಗೆ ಅವರೇನ್ ಮಾಡಬೇಕಪ್ಪ ಅಂದ್ರೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆನ ನೀವು ತೆಗೆದುಕೊಳ್ಬೇಕು ಜೊತೆಗೆ ನೋಡ್ರಿ ಈ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ಬೇಕು ಸದರಿ ಪರೀಕ್ಷೆ ಅಂದ್ರೆ ಈ ಪರೀಕ್ಷೆಯಲ್ಲಿ ನೀವು ಅರ್ಹತೆನ ಪಡೆಯದೇ ಹೊರತು ಏನಪ್ಪ ಅಂದ್ರೆ ಆಯ್ಕೆಗೆ ಅರ್ಹರಾಗಿರುವುದಿಲ್ಲ ಈ ಪರೀಕ್ಷೆ ಏನಪ್ಪಾ ಅಂದ್ರೆ ನಿಮಗೆ ನೂರ ಐವತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರಲ್ಲಿ ನೀವು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಬೇಕು ಈ ಪ್ರ ಈ ಪ್ರಶ್ನೆ ಪತ್ರಿಕೆಯನ್ನ ನೋಡ್ರಿ ಎಲ್ ಸಿ ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡ ಏನೈತಲ್ಲ ಅದನ್ನ ಮಾನದಂಡವನ್ನಾಗಿಟ್ಟುಕೊಂಡು ಅಥವಾ ಬೇಸ್ ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಕ್ವಶನ್ ನ ತಯಾರು ಮಾಡ್ತಾರೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದರ ಉಪನಿಮ ಐದು ಆರ್ ಅಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಆನ್ ದ ಬೇಸಿಸ್ ಆಫ್ ದ ಪರ್ಸೆಂಟೇಜ್ ಆಫ್ ದ ಮಾರ್ಚ್ ಸೆಕ್ಯೂರ್ಡ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳನ್ವಯ ಆಯ್ಕೆ ಮಾಡಲಾಗುವುದು ಸೊ ನೋಡ್ರಿ ಒಂದ್ಸರಿ ನೀವು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಬರೆದ ಮೇಲೆ ಏನಪ್ಪ ಅಂದ್ರೆ ಈ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದರ ಉಪನಿಯಮ ಐದು ಡಿಯರ್ ಅಂತೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ನೀಟ್ಟಿರ್ತಾರೆ ಅದರ ಬೇಸಿಸ್ ಮೇಲೆ ಅದರಲ್ಲಿ ನೀವು ಎಷ್ಟು ಎಕ್ಸಾಮಿನೇಷನ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತಗೋತೀರಾ ಹೆಚ್ಚು ಅಂಕಗಳನ್ನ ತಗೊಂಡವ್ರಿಗೆ ಏನಪ್ಪ ಅಂದ್ರೆ ಮೊದಲು ಪ್ರಾಶಸ್ತ್ಯವನ್ನ ಕೊಡಲಾಗುತ್ತದೆ ಸೊ ನೋಡ್ರಿ ಆನ್ ದ ಬೇಸಿಸ್ ಆಫ್ ದ ಪರ್ಸೆಂಟೇಜ್ ಆಫ್ ದ ಮಾರ್ಸ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಎಷ್ಟು ಅಂಕಗಳ ಗಳಿಸ್ತಿರಲ್ಲ ಅದರ ಶೇಕಡಾವಾರು ನಿಮ್ಗೆ ಏನಪ್ಪಾ ಅಂದ್ರೆ ಆಯ್ಕೆಯನ್ನ ಮಾಡಲಾಗುತ್ತದೆ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಹೊಂದಲು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದುವುದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿನ ಕನಿಷ್ಠ ಪಕ್ಷ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ ಸೊ ನೋಡ್ರಿ ಅಭ್ಯರ್ಥಿಗಳು ನೀವು ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಹೊಂದಲು ಫಸ್ಟ್ ಏನಪ್ಪಾ ಅಂದ್ರೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತಲ್ಲ ಅದನ್ನ ಪಾಸ್ ಆಗಬೇಕು ಅದ್ರ ಜೊತೆಗೆ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಒಟ್ಟು ಅಂಕಗಳ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ ಅಂತ ಹೇಳ್ತಿದ್ದಾರೆ ಸೊ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವತರ ಇದೆ ನೋಡ್ರಿ ಕರ್ನಾಟಕ ನಾಗರಿಕ ಸೇವಾ ನಿಯಮ ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ತಿದ್ದುಪಡಿ ನಿಯಮ ಎರಡ್ ಸಾವಿರದ ಇಪ್ಪತ್ತೆರಡು ಆರು ಎರಡು ಬಿಎರ್ ಅನ್ವಯ ಡಿಪ್ಲೊಮಾ ಪಿಯುಸಿ ಅಥವಾ ಸಿ ಅಥವಾ ತತ್ಸಮಾನ್ ವಿದ್ಯಾರ್ಥಿ ಅಥವಾ ಪದವಿ ದರ್ಜೆಗಿಂತ ಕಡಿಮೆ ಇರುವ ಇನ್ಯಾವುದೇ ವಿದ್ಯಾರ್ಥಿಗಳು ಅಗತ್ಯವಿರುವ ಹುದ್ದೆಗಳಿಗಾಗಿ ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆಯು ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ ಪ್ರತಿಯೊಂದು ಪತ್ರಿಕೆಯು ಗರಿಷ್ಠ ನೂರು ಅಂಕಗಳ ಪ್ರಶ್ನೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹುಹಾಯ್ಕೆ ಮಾದರಿಯಲ್ಲಿರುತ್ತದೆ ಪ್ರತಿಯೊಂದು ಪ್ರಶ್ನೆಯು ಋಣಾತ್ಮಕ ಅಂಕದ ಸ್ವರೂಪವಾಗಿರುತ್ತದೆ ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ ಪ್ರಶ್ನೆಗೆ ನಿಗದಿಪಡಿಸಿದ ಅಂಕಗಳ ನಾಲ್ಕನೇ ಒಂದು ಭಾಗದಷ್ಟು ಅಂಕಗಳನ್ನು ಕಡಿತಗೊಳಿಸಲಾಗುವುದು ಸೊ ನೋಡ್ರಿ ಈ ಪ್ರಶ್ನೆ ಪತ್ರಿಕೆ ಏನಪ್ಪ ಅಂದ್ರೆ ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ ಪ್ರತಿ ಪತ್ರಿಕೆಯಲ್ಲಿ ಏನಪ್ಪಾಂದ್ರೆ ನೂರು ಅಂಕಗಳಿರುತ್ತೆ ಪ್ರತಿ ಪ್ರಶ್ನೆ ಏನಪ್ಪ ಅಂದ್ರೆ ಒಂದು ಮಾರ್ಕ್ಸ್ ಇದ್ರೆ ಪ್ರತಿಯೊಂದು ತಪ್ಪು ಉತ್ತರಕ್ಕೆ ನಿಮ್ಗೆ ಏನಪ್ಪಾಂದ್ರೆ ನಾಲ್ಕನೇ ಒಂದು ಮಾರ್ಕ್ಸ್ ಅಥವಾ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ ಸೊ ಇದಾದ್ಮೇಲೆ ನೋಡ್ರಿ ಪಠ್ಯಕ್ರಮ ನೋಡ್ತಾ ಹೋಗೋಣ ಅಭ್ಯರ್ಥಿಗಳು ಎರಡು ಪತ್ರಿಕೆಗಳ ಪರೀಕ್ಷೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ ಪತ್ರಿಕೆ ಒಂದರ ಪಠ್ಯಕ್ರಮವು ಈ ಕೆಳಗೆ ನಿರ್ದಿಷ್ಟಪಡಿಸದಂತೆ ಇರುತ್ತದೆ ಪತ್ರಿಕೆ ಎರಡನ್ನು ಈ ಕೆಳಗೆ ನಿರ್ದಿಷ್ಟಪಡಿಸಲಾಗದಂತೆ ಮೂರು ಭಾಗಗಳಾಗಿ ವಿಭಾಗಿಸಿರುತ್ತಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಪಠ್ಯಕ್ರಮ ನೋಡಿದ್ರೆ ಪತ್ರಿಕೆ ಒಂದಲ್ಲಿ ಏನಿರುತ್ತಪ್ಪ ಅಂದ್ರೆ ಸಾಮಾನ್ಯ ಜ್ಞಾನ ಇರುತ್ತೆ ಇಲ್ಲಿ ಗರಿಷ್ಠ ಅಂಕಗಳು ನೂರು ಅವಧಿ ಏನಪ್ಪಾ ಅಂದ್ರೆ ಒಂದೂವರೆ ಗಂಟೆ ಇರುತ್ತೆ ಸೋಡ್ರಿ ಇಲ್ಲಿ ಸಿಲಾಬಸ್ ಅಥವಾ ಪಠ್ಯಕ್ರಮ ಏನಿದೆ ಅಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ದೈನಂದಿನ ಗ್ರಹಿಕೆ ವಿಷಯಗಳು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕುರಿತ ವಿಷಯಗಳು ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು ಇದಾದ್ಮೇಲೆ ನೋಡ್ರಿ ಪತ್ರಿಕೆ ಟೂ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಸಾಮಾನ್ಯ ಕನ್ನಡದಿಂದ ನಿಮಗೆ ಮೂವತ್ತೈದು ಅಂಕಗಳನ್ನ ಕೇಳ್ತಾರೆ ಸಾಮಾನ್ಯ ನಿಂದ ನಿಮಗೆ ಮೂವತ್ತೈದು ಅಂಕಗಳನ್ನ ಕೇಳ್ತಾರೆ ಕಂಪ್ಯೂಟರ್ ಜ್ಞಾನದಿಂದ ನಿಮಗೆ ಮೂವತ್ತು ಅಂಕಗಳನ್ನ ಕೇಳ್ತಾರೆ ಪತ್ರಿಕೆ ಎರಡರಲ್ಲಿ ನೋಡ್ರಿ ನಿಮಗೆ ಗರಿಷ್ಠ ಅಂಕಗಳು ನೂರಿರುತ್ತೆ ಇಲ್ಲಿ ಅವಧಿ ಏನಪ್ಪಾ ಅಂದ್ರೆ ಎರಡು ಗಂಟೆ ಇರುತ್ತೆ ಪತ್ರಿಕೆ ಒಂದು ಒಂದೂವರೆ ಗಂಟೆ ಇದ್ರೆ ಪತ್ರಿಕೆ ಟು ಎರಡು ಗಂಟೆ ಇರುತ್ತೆ ನೆಕ್ಸ್ಟ್ ಏನು ಹೇಳ್ತಿದಾರೆ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವರ ಪ್ರವೇಶ ಪತ್ರ ಹಾಗೂ ಭಾವಚಿತ್ರ ಇರುವ ಮೂಲ ಗುರುತಿನ ಚೀಟಿ ಪರೀಕ್ಷಾ ಕೇಂದ್ರದಲ್ಲಿ ಕಡ್ಡಾಯವಾಗಿ ಹಾಜರು ಪಡಿತಕ್ಕದ್ದು ತಪ್ಪಿದ್ದಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ನೀಡಲಾಗುವುದಿಲ್ಲ ಹಾಗೂ ಡೌನ್ಲೋಡ್ ಮಾಡಿರುವ ಗುರುತಿನ ಚೀಟಿಗಳು ಅಥವಾ ಇತರ ಯಾವುದೇ ಗುರುತಿನ ಚೀಟಿಗಳು ಕಲರ್ ಜೆರಾಕ್ಸ್ ಪ್ರತಿಗಳನ್ನು ಪರಿಗಣಿಸಲಾಗುವುದಿಲ್ಲ ಸದರಿ ಹುದ್ದೆಗಳ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಆಫ್ಲೈನ್ ಓಎಂಆರ್ ಅಥವಾ ಗಣಕಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಸಿಬಿಆರ್ಟಿ ಮುಖಾಂತರ ನಡೆಸಲಾಗುವುದು ಈ ವಿಷಯದಲ್ಲಿ ಆಯೋಗದ ತೀರ್ಮಾನವೇ ಅಂತಿಮವಾಗಿರುತ್ತದೆ ಗಣಕಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲು ತೀರ್ಮಾನಿಸಿದ್ದಲ್ಲಿ ಅಭ್ಯರ್ಥಿಗಳು ಈ ಸಂಬಂಧ ಸೂಚನೆಗಳನ್ನು ಹಾಗೂ ಅಣಕು ಪರೀಕ್ಷೆಯನ್ನು ತೆಗೆದುಕೊಳ್ಳುವ ಬಗ್ಗೆ ಮಾಹಿತಿಯನ್ನು ಅಂತ ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುವುದು ಸೊ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತಲ್ಲ ಅದನ್ನೇನ್ ಮಾಡಬಹುದಪ್ಪ ಅಂದ್ರೆ ಅವರು ಆಫ್ಲೈನ್ ಆದ್ರೂ ನಡೆಸಬಹುದು ಆನ್ಲೈನ್ ಆದ್ರೂ ನಡೆಸಬಹುದು ಅದಕ್ಕೆ ಏನಂದ್ರೆ ಈ ಆಯೋಗದ ನಿರ್ಧಾರವೇ ಏನಾಗಿರುತ್ತಪ್ಪ ಅಂದ್ರೆ ಅಂತಿಮವಾಗಿರುತ್ತೆ ಆಫ್ಲೈನ್ ನಡೆಸಿದ್ರೆ ಆಫ್ಲೈನ್ ಓ ಎಂ ಆರ್ ಬೇಸ್ಡ್ ಎಕ್ಸಾಮಿನೇಷನ್ ನಡೆಸ್ತಾರೆ ಆನ್ಲೈನ್ ನಡೆಸಿದ್ರೆ ನೋಡ್ರಿ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಅನ್ನ ನಡೆಸ್ತಾರೆ ಅಂದ್ರೆ ನೀವೇನಪ್ಪ ಅಂದ್ರೆ ಕ್ವಶನ್ಸ್ ಕಂಪ್ಯೂಟರ್ ಅಲ್ಲೇ ಬರುತ್ತೆ ಅಲ್ಲೇ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಇನ್ ಕೇಸ್ ಅವ್ರೇನಾದ್ರು ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಅಂಡ್ ಟೆಸ್ಟ್ ಅನ್ನು ನಡೆಸಿದ್ರೆ ಇದರ ಅಣುಕು ಪರೀಕ್ಷೆ ಏನಿದೆ ಅದು ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಆಯೋಗದ ಅಂತರ್ಜಾಲದಲ್ಲಿ ಇರುತ್ತೆ ಅದನ್ನು ನೀವು ತೆಗೆದುಕೊಳ್ಳೋ ಬಗ್ಗೆ ಏನಪ್ಪ ಅಂದ್ರೆ ಮಾಹಿತಿಯನ್ನು ಸಹ ಅವರು ಕೊಡ್ತಾರೆ ಅಂತರ್ಜಾಲದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಪ್ರಕಟಿಸಿರುತ್ತಾರೆ ಸೊ ನೋಡ್ರಿ ಶೈಕ್ಷಣಿಕ ವಿದ್ಯಾರ್ಥಿ ಏನಿದೆ ಅಂದ್ರೆ ಶೈಕ್ಷಣಿಕ ವಿದ್ಯಾರ್ಥಿ ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ಅನುಸೂಚಿಯಲ್ಲಿ ನಮೂದಿಸಿರುವ ವಿದ್ಯಾರ್ಥಿಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು ನಿಗದಿಪಡಿಸಿದ ವಿದ್ಯಾರ್ಥಿಯನ್ನು ಹೊಂದಿದೆ ಹೆಚ್ಚಿನ ವಿದ್ಯಾರ್ಥಿಯನ್ನು ಹೊಂದಿದ್ದರೂ ಸಹ ಪರಿಗಣಿಸಲಾಗುವುದಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಅನುಸೂಚಿಯಲ್ಲಿ ಹೇಳ್ತಾ ಇದ್ದಾರೆ ಇಲಾಖೆ ಹೆಸರು ಹುದ್ದೆಯ ಪದನಾಮ ಸಂಖ್ಯೆ ಇಲಾಖೆ ಹೆಸರು ಯಾವ್ದಪ್ಪ ಅಂದ್ರೆ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಕಿರಿಯ ಇಂಜಿನಿಯರ್ ಸಿವಿಲ್ ನೂರ ಅರವತ್ತಾರು ಹುದ್ದೆಗಳು ಐಕೆ ಹುದ್ದೆಗಳು ಜೂನಿಯರ್ ಇಂಜಿನಿಯರ್ ಸಿವಿಲ್ ಒನ್ ಸಿಕ್ಸ್ಟಿ ಸಿಕ್ಸ್ ಹೈದರಾಬಾದ್ ಕರ್ನಾಟಕ ಪೋಸ್ಟ್ ಇನ್ ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸ್ ವೇತನ ಶ್ರೇಣಿ ಎಷ್ಟಿದೆ ನೋಡ್ರಿ ಸೊ ಇಲ್ಲಿ ಅಂದ್ರೆ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಥಿ ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಗ್ರಾಂಟೆಡ್ ಬೈ ದ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಆರ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ನೋಡ್ರಿ ನೀವೇನಾಗಿರ್ಬೇಕಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿರ್ಬೇಕು ಅಥವಾ ನೀವು ಡಿಪ್ಲೋಮಾನ ಯಾವ್ದ್ರೊಳಗ್ ಮಾಡಿರ್ಬೇಕಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಒಳಗ್ ಮಾಡಿರಬೇಕು ಅದನ್ನು ಕೂಡ ಏನಪ್ಪ ಅಂದ್ರೆ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅವರು ಗ್ರಾಂಟ್ ಮಾಡಿರಬೇಕು ಅಂತವ್ರು ಮಾತ್ರ ಏನಪ್ಪ ಅಂದ್ರೆ ಎಲಿಜಿಬಲ್ ಆಗ್ತೀರಾ ಇಲ್ಲಿ ನೋಡ್ರಿ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಇದೆ ಗರಿಷ್ಠ ವಯೋಮಿತಿ ವರ್ಷಗಳಿದೆ ಜೊತೆಗೆ ಪ್ರವರ್ಗ ಟೂ ಎ ಟು ಬಿ ತ್ರೀ ವಯೋಮಿತಿ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ರೆ ನಲವತ್ತು ವರ್ಷಗಳು ಜೊತೆಗೆ ನೋಡ್ರಿ ಹುದ್ದೆಗಳ ವರ್ಗೀಕರಣ ಈ ತರ ಮಾಡಿದರೆ ಪರಿಶಿಷ್ಟ ಜಾತಿ ಅವರಿಗೆ ಇಪ್ಪತ್ತಾರು ಪರಿಶಿಷ್ಟ ಪಂಗಡದವರಿಗೆ ಐದು ಪ್ರವರ್ಗ ಪ್ರವರ್ಗವೊಂದಕ್ಕೆ ಆರು ಟೂ ಗೆ ಇಪ್ಪತ್ತೈದು ಟೂ ಬಿಗೆ ಆರು ತ್ರೀ ಎ ಗೆ ಏಳು ತ್ರೀ ಗೆ ಎಂಟು ಮತ್ತೆ ಉಳಿದ ಹುದ್ದೆಗಳು ಏನಪ್ಪಾ ಅಂದ್ರೆ ಸಾಮಾನ್ಯ ಅರ್ಹತೆಗೆ ಎಂಬತ್ಮೂರು ಒಟ್ಟು ನೂರ ಅರವತ್ತಾರು ಹುದ್ದೆಗಳಿವೆ ಸೊ ಇದಾದ್ಮೇಲೆ ನೋಡ್ರಿ ಎರಡು ಹುದ್ದೆಗಳು ಏನಪ್ಪ ಅಂದ್ರೆ ಇನ್ನೊಂದಿರೋದು ಯಾವ್ದಂದ್ರೆ ಮೆಕ್ಯಾನಿಕಲ್ ಅಲ್ಲಿ ಒಟ್ಟು ಮೂರು ಹುದ್ದೆಗಳಿದೆಯಲ್ಲ ಸೊ ಇಲ್ಲಿ ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ಮೂವತ್ತ್ ಮೂರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಂದ ಅರವತ್ತೆರಡು ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಅಂದ್ರೆ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗ್ರಾಂಟೆಡ್ ಬೈ ದ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಸೊ ನೋಡ್ರಿ ಟೆಕ್ನಿಕಲ್ ಎಜುಕೇಶನ್ ಅವರು ಕೊಡುವಂತ ಕೊಡುವಂತ ಕೋರ್ಸಿನ ಅಥವಾ ಟೆಕ್ನಿಕಲ್ ಎಜುಕೇಶನ್ ಅವರು ನೀಡುವಂತ ಏನಪ್ಪ ಅಂದ್ರೆ ಡಿಪ್ಲೊಮಾನ ಮಾಡಿರ್ಬೇಕು ಅದು ಕೂಡ ಏನಪ್ಪ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಳಗೆ ಸೊ ನೋಡ್ರಿ ಮೆಕಾನಿಕಲ್ ಇಂಜಿನಿಯರಿಂಗ್ ಒಳಗೆ ಯಾರು ಡಿಪ್ಲೊಮಾ ಮಾಡಿರ್ತೀರ ಅದು ಕೂಡ ಏನಪ್ಪ ಅಂದ್ರೆ ಟೆಕ್ನಿಕಲ್ ಎಜುಕೇಶನ್ ಅವ್ರು ಏನು ನಿಮಗೆ ಕೊಡ್ತಾರಲ್ಲ ಅದು ಇಲ್ಲಿ ವ್ಯಾಲಿಡ್ ಆಗಿರುತ್ತೆ ಇನ್ ಕೇಸ್ ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಆದರೂ ವ್ಯಾಲಿಡ್ ಆಗಲ್ಲ ಯಾಕಂದ್ರೆ ಹೈಯರ್ ಎಜುಕೇಶನ್ಸ್ ಇದ್ರಲ್ಲಿ ನಿಮಗೆ ಅಲೋ ಮಾಡಲ್ಲ ಓನ್ಲಿ ಏನಪ್ಪ ಅಂದ್ರೆ ಯಾರು ಡಿಪ್ಲೊಮಾ ಮಾಡಿರ್ತೀರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಅವ್ರ ಮಾತ್ರ ಎಲಿಜಿಬಲ್ ಆಗ್ತೀರಾ ಜೊತೆಗೆ ನೋಡ್ರಿ ಇಲ್ಲಿ ಕೂಡ ಏನಪ್ಪ ಅಂದ್ರೆ ವಯೋಮಿತಿ ಸೇಮ್ ಇದೆ ಜೊತೆಗೆ ಇಲ್ಲಿ ಮೀಸಲಾತಿ ನೋಡೋದಾದ್ರೆ ಪರಿಶಿಷ್ಟ ಪಂಗಡದವ್ರಿಗೆ ಒಂದು ಪ್ರವರ್ಗ ಒಂದಕ್ಕ ಒಂದು ಆಮೇಲೆ ಸಾಮಾನ್ಯ ಅರವತ್ತಿಗೆ ಒಂದು ಒಟ್ಟು ಮೂರು ಹುದ್ದೆಗಳಿವೆ ಸೊ ನೋಡ್ರಿ ಒಟ್ಟು ಏನಪ್ಪ ಅಂದ್ರೆ ಅರವತ್ತೊಂಬತ್ತು ಹುದ್ದೆಗಳಿವೆ ಸೊ ಹಾಗಾಗಿ ಅರ್ಜಿಗಳನ್ನು ನೀವೇನ್ ಎಸ್ ಸಿ ಆನ್ಲೈನ್ ಅವರ ವೆಬ್ಸೈಟ್ ಇದೆಯಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಸಿ ಡಾಟ್ ಐ ಸಿ ಡಾಟ್ ಇನ್ ಅದ್ರ ಮೂಲಕನೇ ಸಲ್ಲಿಸಬೇಕಂತ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಏನಪ್ಪಾ ಅಂದ್ರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದ್ರಿಂದ ಫಸ್ಟ್ ನೀವು ಪ್ರೊಫೈಲ್ ಕ್ರಿಯೇಷನ್ ಮಾಡಬೇಕು ಆಮೇಲೆ ಅಪ್ಡೇಷನ್ ಮಾಡಬೇಕು ಆಮೇಲೆ ಆನ್ಲೈನ್ ಅರ್ಜಿಯನ್ನು ಹಾಕಬೇಕಂತ ಹೇಳ್ತಿದ್ದಾರೆ ಸೊ ಏನಪ್ಪ ಅಂದ್ರೆ ಕೆಪಿಎಸ್ ಸಿ ಅವರು ಪ್ರಕಟಿಸಿರುವಂತಹ ಹೊಸ ಅಧಿಸೂಚನೆ ಏನಪ್ಪ ಅಂದ್ರೆ ಎಸ್ಪೆಷಲಿ ಗ್ರೂಪ್ ಸಿ ಹುದ್ದೆಗಳನ್ನು ಅವರು ಪ್ರಕಟಿಸಿದ್ದಾರೆ ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ಪಿಡಿಎಫ್ ಲಿಂಕ್ ಅನ್ನು ಕೊಡ್ತೀವಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಪಿಡಿಎಫ್ ಡೌನ್ಲೋಡ್ ಆಗುತ್ತೆ ಸೊ ಅಲ್ಲಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ನೀವು ಡೌಟ್ನ ಕ್ಲಾರಿಫೈ ಮಾಡಬಹುದು ಇದೇ ಮತ್ತೊಂದಿಷ್ಟು ಮತ್ತೊಂದಷ್ಟು ರಿಕ್ರೂಟ್ಮೆಂಟ್ ಮಾಹಿತಿಯನ್ನು ನಿಮಗೆ ಕೊಡ್ತಿರ್ತೀವಿ ಅಲ್ಲಿವರೆಗೂ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು